ಸಿಂಧನೂರ್ ತಾಲೂಕಿನ ಬೂತಲದಿನ್ನಿ ಗ್ರಾಮದಲ್ಲಿ ಮಾಬು ಹುಸೇನಿ ದರ್ಗಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಶುಕ್ರವಾರ ನಡೆಯಿತು. ನಂತರ ಮುಖಂಡ ಖಾಜಾ ಹುಸೇನ್ ಬೂತಲದಿನ್ನಿ ಮಾತನಾಡಿ, ತಾಲೂಕಿನ ಗೋಮರ್ಸಿ ಮತ್ತು ನಗರದ ಲಕ್ಷ್ಮೀ ಕ್ಯಾಂಪಿನಲ್ಲಿ ಖಾದರ್ ಬಾಷಾ ತಾತನವರು ಪ್ರತಿ ಗುರುವಾರ ಅಮಾಸೆ ಮತ್ತು ಹುಣ್ಣಿಮೆಯ ದಿನ ಹೇಳಿಕೆ ಹೇಳುವುದರ ಜೊತೆಗೆ ವಿವಿಧ ಕಾಯಿಲೆಗಳಿಗೆ ಗಿಡಮೂಲಿಕೆಗಳ ಔಷಧಿ ನೀಡಿ ಗುಣಪಡಿಸುತ್ತಾರೆ. ಸಿಂಧನೂರು ಸಿರುಗುಪ್ಪ ತಾಲೂಕು ಸೇರಿದಂತೆ ಆಂಧ್ರ ಪ್ರದೇಶದಲ್ಲೂ ಸಾವಿರಾರು ಭಕ್ತರು ಬರುವುದರಿಂದ ಸಣ್ಣ ಜಾಗದಲ್ಲಿ ತೊಂದರೆ ಆಗುತ್ತಿತ್ತು. ಹೀಗಾಗಿ ಶಿಷ್ಯ ಬಳಗದವರೆಲ್ಲ ಸೇರಿಕೊಂಡು ಬೂತಲದಿನ್ನಿಯಲ್ಲಿ ಪಗಡದಿನ್ನಿ ಕೃಷ್ಣಾರೆಡ್ಡಿ ಅವರ 6 ಗುಂಟೆ ಜಾಗ ಖರೀದಿಸಿದೆವು. ಜೊತೆಗೆ ಕೃಷ್ಣಾರೆಡ್ಡಿ ಅವರು ಸಹ 1.5 ಗುಂಟೆ ಜಾಗ ಉಚಿತವಾಗಿ ನೀಡಿದ್ದಾರೆ. ಹೀಗಾಗಿ ಇಲ್ಲಿ ಮಾಬು ಹುಸೇನಿ ದರ್ಗಾ ಪ್ರತಿಷ್ಠಾಪನೆಗೆ ಪೂಜೆ ಸಲ್ಲಿಸಲಾಯಿತು ಎಂದು ವಿವರಿಸಿದರು. ಇನ್ನು ಮೆಹಬೂಬ್ ಸಾಬ್ ಹೆಡ್ಗಿನಾಳ್ ಅವರು ಸಹ ಕೈ ಕಾಲು ಮುರಿದ ವ್ಯಕ್ತಿಗಳಿಗೆ ಕಟ್ಟುಕಟ್ಟಿ ಗಿಡಮೂಲಿಕೆ ಔಷಧಿಗಳನ್ನು ನೀಡಿ ಗುಣಪಡಿಸುತ್ತಾರೆ. ಭಕ್ತರಿಂದ ಹಣ ಅಪೇಕ್ಷಿಸುವುದಿಲ್ಲ. ಮಾಬು ಹುಸೇನಿ ದರ್ಗಾ ಮುಸ್ಲಿಮರಿಗೆ ಮಾತ್ರ ಸಂಬಂಧಿಸಿದಲ್ಲ, ಎಲ್ಲ ಜಾತಿ ಧರ್ಮದ ಭಕ್ತರ ಆಸ್ತಿಯಾಗಿದ್ದು ಸೂಫಿ ಸಂತರ ಸಮಾನತೆಯ ಸಂದೇಶ ಪಾಲನೆ ದರ್ಗಾದ ಆಶಯವಾಗಿದೆ ಎಂದರು. ಕೊಡ್ತಾರೆ, ಆಮೇಲೆ ಇಲ್ಲಿ ಒಂದು ಖಾನ್ಖಾ ಅಂತ ಮಾಡಿದ್ರು. ಈಗ ಇನ್ನ ಈ ಕೆಲಸ ಚಾಲು ಇದೆ. ಪಾಪ ಇವ್ರಿಗೇನು ನಾವೇನು ಹೇಳಿದೆವಪ್ಪ ಅಂತಂದರೆ, ನೋಡಪ್ಪ ಎಲ್ಲರಿಗೆ ನಾವು ಕೇಳೋಣ್ರಿ, ಎಲ್ಲ ಸಮಾಜದವ್ರಿಗೆ ಕೇಳೋಣ್ರಿ. ಇದು ಎಲ್ಲ ಸೂಫಿ ಶರಣರು ಏನಪ್ಪ ಅಂದರೆ ಎಲ್ಲ ಸಮಾಜದವರಿಗೆ ಸಲ್ಲಂಥ ಶರಣರು. ಇವರು ಇವರು ಬರೀ ಒಬ್ಬರಿಗೆ ಮೀಸಲಾತಿ ಅಲ್ಲ, ಒನ್ಲಿ ಮುಸ್ಲಿಮ್ಸ್ಗೆ ಮೀಸಲಾತಿ ಅಲ್ಲ, ಒನ್ಲಿ ಹಿಂದೂಗೆ ಮೀಸಲಾತಿ ಅಲ್ಲ, ಇವರು ಎಲ್ಲ ಸಮಾಜದವರಿಗೆ ಮೀಸಲಾತಿ ಆದಂಥ ಶರಣರು ಇವರು ಮಾಬು ಸುಮನಿ ತಾತನವರು. ಈಗ ಎರಡನೇದು ಏನಾಗಿತ್ತು ಅಂದರೆ, ನಮ್ಮ ಮೆಹಬೂಬ್ ಸಾಬ್ ಅಂಬವರು ಅವರು ಎಡಿಗ್ನಾಳ್ನವರು, ಅವರು ಅವರು ಇವತ್ತು ಎಂಥ ಕೈಯನ್ನು ನೀವು ಮುರಿದ್ರೆ ಎಲಬು ಸಮತಿಗೆ ತುಂಡು ತುಂಡು ಆದರೆ ಸಮತಿಗೆ ಅವರನ್ನು ಅದು ಎಲಬು ಸಮತಿಗೆ ಜೋಡಿಸಂಥ ಔಷಧನ ಕೊಡ್ತಾರೆ ನಮ್ಮ ಮೆಹಬೂಬ್ ಸಾಬ್ನವ್ರು ಎಡಿಗ್ನಾಳ್ನವರು. ಅವ್ರು ಎಲ್ಲಿದ್ದಾರೆ ಮೆಹಬೂಬ್ ಸಾಬ್ನವರು? ಅವರು ಇವತ್ತಿಗೇನು ಇವತ್ತಿಗೇನಾಯ್ತಪ್ಪ ಅಂದರೆ, ಆ ಮೆಹಬೂಬ್ ಸಾಬ್ಲಿದ್ದ 100 ಮಂದಿಗೆನ್ನ ವಾಸಿ ಆಗಿದೆ ಇವತ್ತು. ಅವರು ಮತ್ತೆ ಏನು ಯಾರಿಗೆ ಒಬ್ಬರಿಗೆ ಅವರು ಫೋರ್ಸ್ ಮಾಡಿ 1 ರೂಪಾಯಿ ತಗೊಂಡಿಲ್ಲ. ಅವರು ಅವರು ತಮ್ಮ ಸೇವೆಯನ್ನು ಅವರು ಸಲ್ಲಿಸ್ತಾಕಿದ್ದಾರೆ. ಈ ಮೆಹಬೂಬ್ ಸಾಬ್ ಅವ್ರು ನೋಡೋಕೆ ಏನಪ್ಪ ಅಂದರೆ, ಅವರು ಜಾತಿಯಲ್ಲಿ ಅವರು ದರ್ವೇಶ್, ಅವರು ಖುರೇಶಿ ಮಂತ್ಯಂದವರು ಅಂದರೆ ಕಟ್ಗೂರು ಖುರೇಶಿ ಮಂತ್ಯಂದವರು. ಅವರು ಅವರು ಇವತ್ತಿಗೆ ಎಷ್ಟು ಕೈಗಳನ್ನು ಕಟ್ಟಾರೆ, ಎಷ್ಟು ಕಾಲುಗಳನ್ನು ಕಟ್ಟಾರೆ, ಅವರು ಯಾವ ತಪ್ಪಲನ್ನ ಕೊಡ್ತಾರೆ ಅದು ವಾಸಿ ಮಾಡ್ಕೊಂಡು ಜನ ಹೋಗಾಕ್ತಾರೆ. ಅಲ್ಲಿ ನಮಗೆ ಜಗವಿಲ್ಲ ಅವರಿಗೆ. ಅದರ ಸಲುವಾಗಿ ನಾವು ಅದರ ತರವಾಗಿ ನಾವು ಏನು ಮಾಡಿವ್ರಿ ಅಂದರೆ, ನಾವಿಲ್ಲಿ ಒಂದು ಆಶ್ರಮವನ್ನು ಕಟ್ಟಿಸಿ ತಾತನವರಿಗೆ ನಿಮ್ಮ ಸೇವೆಯನ್ನು ಸಲ್ಲಿಸ್ರಿ ನಾವೆಲ್ಲರೂ ಅಂತಂದು ಹೇಳಿ ನಾವೆಲ್ಲ ಅವರಿಗೆ ಇದು ಮಾಡಿ ಈ ಸ್ಥಾನಕ್ಕನ್ನು ಕುಂದಿಸಿದ್ದೀವಿ. ಈಗ ಈ ಶರಣರಲ್ಲಿ ಬರಬೇಕಾದ್ರೆ ನಾವು 4-5 ಜಗದಲ್ಲಿ ಜಗ ನೋಡಿದ್ದೀವಿ. 4-5 ಜಗದಲ್ಲಿ ಸಮಿತಿಗೆ ಅವ್ರು ಜಗ ಕೊಡ್ತೀನಂತ ನಮಗೆ ಮಾತು ಕೊಡೋದು ಹಿಂದೆಗಡೆ ಅವ್ರು ಏನೇನು ಕನಸು ಬೀಳ್ತಿತ್ತೋ ಏನೋ ಅದು ಶರಣರಿಗೆ ಕೊಡ್ತದು. ಅವ್ರು ಆ ಜಗ ನಮಗೆ 3 ಜಗದಲ್ಲಿ ಸಿಗಲಿಲ್ಲ. 4ನೇ ಜಗದಾಗ ಇವರು ಖಾದರ್ ಭಾಷಾ ತಾತನವರಿಗೆ ಒಂದು ಕನಸಾಯಿತು. ಆ ಕನಸಿನಲ್ಲಿ ಇಕ್ಕಡಿಗೆ ಈ ದಿಕ್ಕನ್ನು ತೋರಿಸಿದ್ರು. ಅವರು ಈ ದಿಕ್ಕು ತೋರಿಸಿದಾಗ ಅವರು ಸೀದಾ ಮಖ ತೊಳ್ಕೊಂಬ್ಲಾರ್ದಂಗೆ ಅವ್ರು ಮಲಗಿದ್ರು. ಮಲ್ಕ ತೊಳ್ಕೊಂಬ್ಲಾರ್ದಂಗೆ ಬಂದು ಅವರು ಈ ಜಗೆಯನ್ನು ಖರೀದಿ ಮಾಡಿದರು. ಅವರು ಪಾಪ ನಮ್ಮ ರೆಡ್ಡಿಯವ್ರದ್ದು ಈ ಜಗವಿದು. ಅವ್ರ ಸಮಿತಿಗೆ ಏನಂದರು, ತಾತನವರೇ ನೀವು ಬಂದಿರಂದಾಗ ನಾನು ಬದಲರಿಗೆ ಎಷ್ಟಿಗೆ ಬೇಕಷ್ಟಿಗೆ ಹೇಳ್ತಿದ್ದೆ, ನನ್ನ ಕಡ್ಲಿದ್ದ ನಾನು ನಿಮಗೆ 1.5 ಗುಂಟೆ ಹೊಲನ್ನ ನಾನು ನಿಮಗೆ ಅರ್ಪಿಸ್ತಿದ್ದೇನೆ, 5 ಗುಂಟೆದು ಅಷ್ಟೇ ನನಗೆ ನೀವು ಅಮೌಂಟ್ ಕೊಡ್ರಿ, ಎಲ್ಲರಿಗಿನ್ನ ಊರಾಗ ಕೇಳಿದ ರೇಟಿಗಿನ ನಮಗೆ ನೀವು ಕಮ್ಮಿ ಕೊಡ್ರಿ ಅಂತಂದು ಹೇಳಿ ಪಾಪ ಅವರು 6 ಗುಂಟೆ ಜಗೆಯನ್ನು ಇದು ಸಲ್ಲಿಸಿದ್ದಾರೆ ಅವರಿಗೆ. ಇವತ್ತು ನಮ್ಮ ನಮ್ಮ ಇದು ನಮ್ಮ ರೆಡ್ಡಿ ಕೃಷ್ಣ ಪೈಕ್ಯಾಂಪು ಕೃಷ್ಣಾರೆಡ್ಡಿ ಅವ್ರದ್ದು ಜಗವಿದು. ಅವರನ್ನು ಅವ್ರು ಸಲ್ಲಿಸಿದ್ದಾರೆ, ಇಷ್ಟು ಜನರಿಗೆ ನೀವು ಸೇವೆ ಮಾಡ್ತೀರಂದಾಗ ನಾನು ಸಮಿತಿಗೆ ಎದಕ್ಕೆ ತ್ಯಾಗಿ ಮಾಡಬಾರ್ದ್ರಂತ ಪಾಪ ಅವರನ್ನು ದಾನಿ 1.5 ಗುಂಟೆ ಹೊಲನ್ನು ದಾನಿ ಕೊಟ್ಟಿದ್ದಾರೆ ಅವರು. ಈಗ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಇವ್ರಿಗೆ ಒಂದು ಕೈ ಜೋಡಿಸಿ ನಿಮ್ಮ ಕಳ್ಳಿದ್ದ ಸ್ವಲ್ಪ ನಮಗೆ ಅವರಿಗೆ ತಾತನವರಿಗೆ ಸಹಾಯ ಆದರೆ ಆಮೇಲೆ ಒಂದು ಬೇಸ್ 4 ದಿವಸ ಅವ್ರದ್ದು ಹೇಳಿಕೆ ಇರ್ತಿದೆ, ಆಮೇಲೆ ಅಮಾಸಿ ಹೇಳಿಕೆ ಇರ್ತಿದೆ, ಆಮೇಲೆ ಅವ್ರದ್ದು ಉಣಿವಿ ದಿವಸ ಹೇಳಿಕೆ ಇರ್ತಿದೆ. ಅವತ್ತಿನ ದಿವಸ ಅವರೆಲ್ಲ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ಪ್ರಸಾದನ ಸಿಗ್ತಿದೆ, ಅವರಿಗೆ ಪ್ರಸಾದನ ಕೊಡ್ತಾರೆ. ಇಷ್ಟೆಲ್ಲ ಇವರು ಸಹಾಯ ಮಾಡ್ತಾರಂತಂದಾಗ ನಾವೆಲ್ಲ ದಾನಿಗಳು ಇವರು ಕೆಲವು ವಿಷಯಗಳು ಕೆಲವು ಇಂತಿಂಥ ವಿಷಯಗಳು ನೋಡಿದೀವಿ. ನಾವು ನೋಡಿದಾಗ ಅದು ಕಾಯಿಲೆ ಡಾಕ್ಟ್ರದಲ್ಲಿ ವಾಸಿ ಆಗಲಾರ್ದಂಥ ಕಾಯಿಲೆ ಸಮಿತಿಗೆ ಅವ್ರ ಕೈಯಲ್ಲಿ ಅವ್ರು ಏನು ಕೊಟ್ಟರು ಅವರಿಗೆ ಗುರುತು. ಅವ್ರ ತಾತನವರು ಹುಸೇನಿ ಭಾಷಾ ತಾತನವರಿಗೆ ಅವರು ಸೇವೆ ಮಾಡ್ತಾರೆ. ಹುಸೇನಿ ಭಾಷಾ ತಾತನವರು ಭಕ್ತರವರು, ಅವ್ರ ಹೆಸರ ಮೇಲೆ ಏನು ಕೊಡ್ತಾರೆ ಗುರುತಿಲ್ಲ. ಅಂತಂಥ ಕಾಯಿಲೆಗಳನ್ನು ವಾಸಿಯಾಗಿ ಇವತ್ತು ಮನೆಯನ್ನು ಮುಟ್ಟಿದ್ದಾರೆ. ಇವತ್ತು ನೀವೇ
ಎಲ್ಲ ಸಮಾಜದವರು ಇವತ್ತೇನು ಬಂದಿರಿ, ನೀವು ಸಮ್ಮತಿಗೆ ಇದ್ರಾಗ ನಿಮ್ದನ ಇದ್ರಾಗ ಈ ಶರಣರಲ್ಲಿ ಭಾಗಿ ಆಗಿದ್ರೆ ಒಳ್ಳೇದಾಗತ್ತೆ ನಮಗೆ. ಪ್ರತಿಯೊಂದು ನಾವೆಲ್ಲರೂ ಕಲಿತು ಒಂದು ತಾತ್ನವರಿಗೆ ಒಂದು ಒಂದು ಇದು ಮಾಡಿದಂಗೆ ಆಗತ್ತಪ್ಪ ಅಂತಂದು ಹೇಳಿ ನಾನು ನಾಲ್ಕು ಮಾತುಗಳನ್ನು ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ಒಂದು ಜಾತಿ ಏನು ಸೀಮಿತ ಇಲ್ಲ, ಸರ್ವಧರ್ಮ ಹಿಂದೂ ಇರ್ಬೋದು ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇಲ್ಲಿ ಸಾರ್ವಜನಿಕರ ಶರಣರು. ಅದೇ ಸಾರ್ವಜನಿಕವಾಗಿ ಎಲ್ಲರೂ ದಾನಿ ಕೊಡೋ ಮುಖಾಂತರ ಇದೊಂದು ಅಭಿವೃದ್ಧಿ ಮಾಡ್ಬೇಕಂತ. ನಾವು ಬಡತ ಕುಟುಂಬದಾಗ ಬಂದ ಸರ್ ಬಂದದ್ದು ರೀ. ಆಮೇಲೆ ನಮ್ಮ ದಡೆಯರು, ನೋಡಪ್ಪ ನೀನು ಅಂಗಡಿ ಮಾಡಬೇಡ, ನಮ್ಮ ತಾತನ ಕಡಲ ನೀನು ಸೇವೆ ಮಾಡಪ್ಪ, ನಿಂದು ಒಳ್ಳೇದಾಗ್ತದೆ ಹೇಳಪ್ಪ. ಇವ್ರು ಆಶೀರ್ವಾದ ಮಾಡಿದ್ರಪ್ಪ, ಇಲ್ಲ ಇವರಿಲ್ಲ ಆಶೀರ್ವಾದ ಲಕ್ಷ ನಾನು ಮುಂದೆ ನನಗೆ ಇವರೇ ಆಶೀರ್ವಾದ ಮಾಡಿದ್ರಪ್ಪ. ಆಮೇಲೆ ಎಲ್ಲರೂ ಜನರು ಜಗತ್ತಲ್ಲ ಅಂತ ಹೇಳಪ್ಪ, ಅಲ್ಲಿ ಬದುಕಿನಿ ಬಿಡಲ್ಬೇಕು ಆಮನ್ಯಾಗ ನಿಮಗೆಲ್ಲ ಇಲ್ಲಿ ಮಾಡ್ತೀವಿ ಮಠ, ನೀನಿದ್ದು ನಾವೆಲ್ಲ ನೋಡ್ಕೊಂಡು ಅಂತ ಹೇಳಿದ್ರಪ್ಪ ಎಲ್ಲ ಜನ. ನಂತರ ಖಾದರ್ ಭಾಷಾ ತಾತ ಗೋಮರ್ಸಿ, ನಂಜುಂಡಯ್ಯ ಗುರುವಿನ್, ಮುಖಂಡರಾದ ಜಯಪ್ರಕಾಶ್ ಮಲ್ಲಾಪುರ ಮತ್ತು ನರೇಂದ್ರ ಬೂತುಲ್ದಿನ್ನಿ ಕ್ಯಾಂಪ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಸೈಯದ್ ಶಾ ಸಜ್ಜಾದ್ ಖಾದ್ರಿ, ಮೆಹಬೂಬ್ ಹುಸೇನ್ ಮಕಾಂದರ್ ಸಾಲ್ಗುಂದ, ಖಾಜಾ ಸಾಬ್ ಶಾಬುದ್ದೀನ್, ನನ್ನು ಸಾಬ್ ಮೇಸ್ತ್ರಿ ಸೇರಿದಂತೆ ಶಿಷ್ಯವೃಂದ ಹಾಗೂ ಭಕ್ತರು ಇದ್ದರು.